ಮಹಾರಾಷ್ಟ್ರದಲ್ಲಿ ಸರ್ಕಾರದ ವಿಚಾರದಲ್ಲಿ ಹೈ ಡ್ರಾಮಾ ದಿನ ಕಳೆದಂತೆ ಮುಂದುವರಿತಲೇ ಇದೆ. ಕ್ಲೈಮ್ಯಾಕ್ಸ್ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಅವರು ವಾಪಸ್ ಮುಂಬೈಗೆ ಬರಬೇಕು, ಆಮೇಲೆವೇ ಒಂದು ಇದಕ್ಕೊಂದು ಅಂತಿಮ ಮುದ್ರೆ ಬೀಳುತ್ತೆ ಅನ್ನೋ ಕಾಣಿಸ್ತಾ ಇದೆ. ರಾಜಕೀಯ ಬಿಕ್ಕಟ್ಟು ಮಹಾರಾಷ್ಟ್ರದಲ್ಲಿ ಮುಂದುವರೆದಿದೆ. ತೀವ್ರ ಕುತೂಹಲ ಕೆರಳಿಸಿದೆ ಶಿಂಧೆ ಮತ್ತು ಫಡ್ನವೀಸ್ ಅವರ ಭೇಟಿ, ಸರ್ಕಾರದ ರಚನೆ ಬಗ್ಗೆ ಫಡ್ನವೀಸ್ ಜೊತೆ ಶಿಂಧೆ ಅವರು ಚರ್ಚೆ. ಫಡ್ನವೀಸ್ ಭೇಟಿ ವೇಳೆ ಗುಜರಾತ್ನಲ್ಲೇ ಅಮಿತ್ ಶಾ ಅವರಿಲ್ಲ. ಮುಂದಿನ ವಾರವೇ ಶಿಂಧೆ ಮತ್ತು ಬಿಜೆಪಿ ಸರ್ಕಾರ ಆಗಿದ್ರೆ ಫಿಕ್ಸ್, ಮುಂದಿನ ವಾರ ತನಕ ಕಾಯ್ಬೇಕಾ? ಮಹಾರಾಷ್ಟ್ರದಲ್ಲಿ ರಾಜಕೀಯ ಬಿಕ್ಕಟ್ಟು ಮುಂದುವರೆದಿದೆ. ಬಿಜೆಪಿ ಮತ್ತು ಈ ರೆಬೆಲ್ಸ್ ಎಲ್ಲರೂ ಒಂದಾಗಿ ಸರ್ಕಾರವನ್ನು ರಚನೆ ಮಾಡ್ತಾರೆ ಅನ್ನೋ ಮಾಹಿತಿಗಳು ಮೂಲಗಳಿಂದ ಸಿಗ್ತಾ ಇದೆ. ಹಾಗಾಗಿ ಫಡ್ನವೀಸ್ ಮತ್ತು ಏಕನಾಥ್ ಶಿಂಧೆ ಅವರ ಭೇಟಿ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸ್ತಾ ಇದೆ. ಸರ್ಕಾರ ರಚನೆ ಬಗ್ಗೆ ಈಗ ಮಾತುಕತೆಗಳು, ಚರ್ಚೆಗಳು ಆಗ್ತಾ ಇದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಮಹಾರಾಷ್ಟ್ರದಲ್ಲಿ ಪರಿಸ್ಥಿತಿ ತೀರಾ ವಿಭಿನ್ನವಾಗಿದೆ ಬಿಡಿ. ಉದ್ಧವ್ ಅವರ ಒಂದು ಟೀಮ್ ಏನಿದೆ ಅಥವಾ ಶಿವಸೇನೆಯ ಕಾರ್ಯಕರ್ತರೆಲ್ಲರೂ ಸಿಕ್ಕಾಪಟ್ಟೆ ರೆಬೆಲ್ ಆಗಿಬಿಟ್ಟಿದ್ದಾರೆ. ಈಗ ಎಲ್ಲಿ ರೆಬೆಲ್ಸ್ ಶಾಸಕರೇನಿದ್ದಾರೆ, ಅವ್ರು ಹೋಗಿದ್ದಾರೆ, ಅವ್ರ ಕಚೇರಿಗಳ ಮೇಲೆ ಹೋಗಿ ದಾಳಿ ಮಾಡ್ತಾ ಇರೋದು, ಕಚೇರಿಗಳನ್ನು ಧ್ವಂಸ ಮಾಡೋದು, ಅದಕ್ಕೆ ನಾಯಕರು ಇನ್ನೊಂದಷ್ಟು ಪುಷ್ಟಿ ಕೊಡ್ತಾ ಇರೋದು. ಹಿಂಗೆ ಆದರೆ ಇದು ಜಸ್ಟ್ ಜಲಕ್ಕಿದು, ಟ್ರೈಲರ್ ಇದು, ಮುಂದಕ್ಕೆ ನೋಡಿ, ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ರೀತಿಯಲ್ಲಿ ನಾಯಕರು ಕೊಡ್ತಾ ಇರೋ ಹೇಳಿಕೆ. ಏನು ಬೇಕಾದರೂ ಆಗ್ಬೋದು ಮಹಾರಾಷ್ಟ್ರದಲ್ಲಿ ಅನ್ನೋ ಪರಿಸ್ಥಿತಿ. ಬಟ್ ಯಾವಾಗ ಇದಕ್ಕೊಂದು ಕ್ಲೈಮ್ಯಾಕ್ಸ್ ಸಿಗುತ್ತೆ ಅನ್ನೋದೇ ತುಂಬ ಕುತೂಹಲ. ಶಿವಸೇನೆಯ 16 ಶಾಸಕರ ನೆತ್ತಿ ಮೇಲೆ ಅನರ್ಹತೆಯ ತೂಗು ಕತ್ತಿ ನೇತಾಡ್ತಾ ಇದೆ. ಉಪಸಭಾಪತಿಗಳು ಅಥವಾ ಡೆಪ್ಯೂಟಿ ಸ್ಪೀಕರು ಇದೀಗ ಅವರಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಅದು 5 ಗಂಟೆ ಒಳಗೆ ನೀವು ಉತ್ತರ ಕೊಡಬೇಕು ಅಂತ, ಶೋಕಾಸ್ ನೋಟಿಸ್ ಅಂದರೆ ಉತ್ತರವನ್ನು ಕೊಡಿ ಅಂತ ಕೊಟ್ಟಿದ್ದಾರೆ. ನಾಳೆ ಸಂಜೆವರೆಗೂ ಕೂಡ ಟೈಮ್ ಕೊಟ್ಟಿದ್ದಾರೆ. ಇನ್ನು ಗುವಾಹಟಿ ಹೋಟೆಲ್ನಲ್ಲೇ ರೆಬೆಲ್ ಶಾಸಕರು ಇದ್ದಾರೆ. ಈ ಕಡೆ ಬರೋ ಯೋಚನೆಯಲ್ಲೇ ಮಾಡಿಲ್ಲ ಅವ್ರು, ಇನ್ನೂ ಕೂಡ ಅಲ್ಲೇ ಆರಾಮಾಗಿ ರೆಸಾರ್ಟಲ್ಲಿ ಇದ್ದಾರೆ, ಹೋಟೆಲ್ನಲ್ಲಿ, ಐಷಾರಾಮಿ ಹೋಟೆಲ್ನಲ್ಲಿ. ಈಗ 16 ಜನ ಶಾಸಕರುಗಳಿಗೆ ಉಪಸಭಾಪತಿ ಅವರು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಅದೇನು, ನೀವು ಯಾಕೆ ಹಿಂಗೆ ಅಂದರೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರ ಮುಖಾಂತರ ಇದಕ್ಕೆ ಉತ್ತರ ಕೊಡಬೇಕು ನಾಳೆ ಸಂಜೆ 5 ಗಂಟೆ ಒಳಗೆ ಅಂತ. ಇವರು ಉತ್ತರ ಕೊಡ್ತಾರಾ ಅಥವಾ ಇಲ್ವಾ, ಕೊಡಲಿಲ್ಲ ಅಂದರೆ ಮುಂದಕ್ಕೇನು ಅನರ್ಹತೆ ಮಾಡೋ ಅಧಿಕಾರ ಅವ್ರ ಹತ್ರ ಇದೆಯಾ? ಯಾಕಂದರೆ ಮೆಜಾರಿಟಿ ಅಂದರೆ ಉಪಸಭಾಪತಿಗಳಿಗಿದೆಯಾ ಅಂತ ಒಂದು ಪ್ರಶ್ನೆ, ಅದಾದಮೇಲೆ ಅದು ಸಭಾಪತಿನೇ ಇರಲಿ ಉಪಸಭಾಪತಿಗಳೇ ಇರಲಿ, ಎರಡನೇ ಮೂರು ಭಾಗ ಅಥವಾ 25% ಏಕನಾಥ್ ಶಿಂಧೆ ಅವ್ರ ಜೊತೆ ಟೀಮ್ ಇರೋದ್ರಿಂದ ಆ ಶಿವಸೇನೆಗೆ ಇನ್ನೂ ಕೂಡ ಅಧಿಕಾರ ಅಥವಾ ಪವರ್ ಇದೆಯಾ ಸರ್ಕಾರಕ್ಕೆ, ಅದು ಕೂಡ ಪ್ರಶ್ನೆಯಾಗುತ್ತೆ. ಸೊ ಇವೆಲ್ಲವನ್ನು ಅಳೆದು ತೂಗಿ, ಯಾಕಂದರೆ ಬಹಳ ಇದು ಈಗೀಗ ನಾವು ರಾಜಕೀಯ ನೋಡ್ತಿದ್ದೀವಿ ಅಂತ ಅಂದ್ಕೊಳ್ಳೋರಿಗೆ ಅಥವಾ ನೋಡ್ತಾ ಇರೋ ನಮ್ಮಂಥವ್ರುಗಳಿಗೆ ಬಹಳ ಒಳ್ಳೊಳ್ಳೆ ಪಾಠಗಳು, ಒಳ್ಳೊಳ್ಳೆ ವಿಚಾರಗಳು ಅಂದರೆ ತಿಳ್ಕೊಳ್ಳೋಕ್ಕೆ ಹಿಂಗೂ ಆಗ್ಬೋದು ನೋಡ್ರಪ್ಪ ರಾಜಕೀಯದಲ್ಲಿ ಅಂತ ತಿಳ್ಕೊಳ್ಳೋಕ್ಕೆ ಒಳ್ಳೆ ಸುದ್ದಿಗಳು ಸಿಗ್ತಾ ಇದೆ ಮಹಾರಾಷ್ಟ್ರದ ಕಡೆಯಿಂದ. ನಾವು ನಮ್ಮ ರಾಜ್ಯವನ್ನು ನೋಡಿದ್ವಿ, ನಮ್ಮ ಕರ್ನಾಟಕ ಏನು ಅದರಪ್ಪಂತರ ರಾಜಕೀಯ ಇಲ್ಲಿರೋದು ಅಂತ ಮಹಾರಾಷ್ಟ್ರದವರು ತೋರಿಸ್ತಾ ಇದ್ದಾರೆ. ಮಹಾರಾಷ್ಟ್ರ ರಾಜಕೀಯ ಹೈಡ್ರಾಮಾ ಇನ್ನೂ ಒಂದು ವಾರ ಕಂಟಿನ್ಯೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಜೂನ್ 30ನೇ ತಾರೀಕಿನವರೆಗೂ ಕೂಡ ಹೋಟೆಲ್ನಲ್ಲೇ ರೆಬೆಲ್ ಶಾಸಕರು ಇರ್ತಾರೆ. ಜೂನ್ 28ನೇ ತಾರೀಕಿನವರೆಗೂ ಕೂಡ ಈ ರೂಮ್ಗಳು ಬುಕ್ ಆಗಿತ್ತು, ಅದು ಮತ್ತಿನ್ನೊಂದು 2 ದಿನ ಎಕ್ಸ್ಟೆಂಡ್ ಆಗಿದೆ. ಅದೇ ಹೋಟೆಲ್ನಲ್ಲೇ ರೆಬೆಲ್ ಶಾಸಕರು ಆರಾಮಾಗಿದ್ದಾರೆ, ಅವ್ರು ತಲೆನೇ ಕೆಡಿಸ್ಕೊಳ್ತಿಲ್ಲ. ಮುಂಬೈ ಕಡೆ ಆಮೇಲೆ ನೋಡೋಣ, ನಮ್ಮ ಕ್ಷೇತ್ರದ ಕಡೆ ಆಮೇಲೆ ತಲೆ ಹಾಕೋಣ, ಈಗ ಸದ್ಯ ರಿಲ್ಯಾಕ್ಸ್ ಆಗೋಣ. ರೆಬೆಲ್ಸ್ ಅಂತೂ ಆಗಿದ್ದೀವಿ, ತಿರುಗಿ ಬಿದ್ದಿದ್ದೀವಿ, ಫಸ್ಟ್ ಇಲ್ಲಿ ಕೂಲ್ ಆಗೋಣ ಸ್ವಲ್ಪ ದಿನ, ಆಮೇಲೆ ಏನಿದ್ರೂ ಆ ಕಡೆ ನೋಡೋಣ. ನಮ್ಮ ಲೀಡರ್ ಏನು ಹೇಳ್ತಾರೆ ಆ ಏಕನಾಥ್ ಶಿಂಧೆ ಅವರು ಹೇಳಿದ ನಂತರ ಆ ಕಡೆ ಬಸ್ ಹತ್ತೋಣ ಅನ್ನೋ ಯೋಚನೆಯಲ್ಲಿ ಇವರು ಇದ್ದಂಗೆ ಕಾಣಿಸ್ತಾ ಇದೆ. ಗುವಾಹಟಿ ಇದು 28ನೇ ತಾರೀಕು ತನಕ ಈ ಹೋಟೆಲ್ಸ್ಗಳು ಬುಕ್ ಆಗಿತ್ತಂತೆ ರೂಮ್ಗಳು. 28 ಅಂದರೆ ಇನ್ನೊಂದು 8 ದಿನಗಳ ಕಾಲ. ಈಗ ಅದನ್ನು ಇನ್ನೊಂದು 2 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ 30ನೇ ತಾರೀಕು ತನಕ. ಸೊ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು, ಇನ್ನೂ 1 ವಾರಗಳ ಕಾಲ ಮಹಾರಾಷ್ಟ್ರದಲ್ಲಿ ಹಿಂಗೇ ಮುಂದುವರಿಯುತ್ತೆ, ಯಾವುದೇ ರೀತಿಯ ಬದಲಾವಣೆಗಳಾಗಲ್ಲ. ಅಲ್ಲಿ ಕಾರ್ಯಕರ್ತರು ಅವ್ರ ಪಾಡಿಗೆ ಅವರು ಎಲ್ಲೆಲ್ಲಿ ಈ ಶಾಸಕರ ಭವನಗಳು ಅಥವಾ ಕಚೇರಿಗಳಿದ್ದಾವೆ, ಶಾಸಕರ ಭವನ ಅಲ್ಲ, ಅವರವ್ರ ಆಫೀಸ್ಗಳಿದ್ದಾವೆ, ಆಯಾ ಕ್ಷೇತ್ರದಲ್ಲಿ ಅವರು ತಿರುಗಿ ಬೀಳ್ತಾ ಇರ್ತಾರೆ, ಧ್ವಂಸ ಮಾಡ್ತಾ ಇರ್ತಾರೆ. ಆಮೇಲೆ ಇವರು ಇಲ್ಲೊಂದಷ್ಟು ಹೇಳಿಕೆಗಳನ್ನು ಯಾರು ಶಿವಸೇನೆಯವರು ಕೊಡ್ತಲೇ ಇರ್ತಾರೆ. ಬಟ್ ಇಲ್ಲೇನಾಗುತ್ತೆ ಗುವಾಹಟಿಲಿ ಏನೂ ಆಗಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ ಮಹಾರಾಷ್ಟ್ರದಲ್ಲಿ ಅಥವಾ ಮುಂಬೈಯಲ್ಲಿ, ನಾವು ಬರೋ ತನಕ ಏನಾದ್ರು ಮಾಡ್ಕೊಳ್ಳಿ, ಬಂದ್ಮೇಲೆ ನೋಡ್ಕೊಳ್ಳೋಣ, ಅಲ್ಲಿ ತನಕ ನಾವು ಕೂಲಾಗಿರ್ತೀವಿ ಅಂತ ಇವರ ವರ್ತನೆ ತೋರಿಸ್ತಾ ಇದೆ ಒಂಥರ.